ಬೆಟ್ಟಿಂಗ್ ಆಡಿ ಎಷ್ಟೋ ಯೂತ್ಸ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಾಲಗಳು ಮಾಡ್ಕೊಂಡು ತುಂಬಾ ಸೈಕೋಪಾತ್ರ ಆಗಿದ್ದಾರೆ. ರಮ್ಮಿ ಸರ್ಕಲ್ ಇದೆಲ್ಲ ಮಾಡಿದಾರಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಬುದ್ಧಿ ಇಲ್ಲದೆ ಕೊಡ್ತಾ ಇದಾರೆ. ಮುಂಚೆ ಹಳೆ ಕಾಲದಲ್ಲಿ ಬೆಳೀತಾ ಇದ್ರಲ್ಲ ಸರ್, ಆರ್ಟರಿ ಬ್ಲಾಕೇಜಸ್, ಕ್ಯಾನ್ಸರ್ ಅಂತ ಸೆಲ್ಸ್ ಗಳನ್ನೆಲ್ಲ ಬಾಡಿಯಿಂದ ಹೊರಗಡೆ ತೆಗಿತಾರು. ಪ್ಯಾರಾಫಿನ್ ಆಯಿಲ್ಗಳು, ಪೆಟ್ರೋಲಿಯಂ ಆಯಿಲ್ಗಳೆಲ್ಲ ಯೂಸ್ ಮಾಡ್ತಾರದ್ರಿಂದ ಹಾರ್ಟ್ ಅಟ್ಯಾಕು ಯೂತ್ಸ್ಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನೋಡಿರ್ಬೋದು. 20 ವರ್ಷ 25 ವರ್ಷ ಕಮರ್ಷಿಯಲ್ ಆಗಿ ಅಪ್ಪುರು ಅಪ್ಪು ಲಡ್ಡು ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂತ ಅಂದ್ರೆ, ಅವ್ರಿಗ ಆ ತರ ಆಗಿದ್ದಂಗೆ ಯಾರಿಗೂ ಆ ತರ ಆಗ್ಬಾರ್ದು. ಒಂದು ನ್ಯಾಚುರಲ್ ಹಾರ್ಟ್ ಕೇರ್ ಮಾಡ್ಬೇಕನ್ನೋ ಗುರಿ ಇಟ್ಕೊಂಡೆ ಅಪ್ಪು ಲಡ್ಡು ಮಾಡಿದೀನಿ ಸರ್. ಬೇಕಾಬಿಟ್ಟಿ ಮಾಡೋ ಅಂತದ್ದು ಇಲ್ಲ ಬ್ರದರ್ ಅದು. ಹಾಯ್, ನಮಸ್ತೆ ಸಂತೋಷ್ ಸರ್. ನಮಸ್ತೆ. ಆರಾಮಾ? ಹಾ ಸರ್, ಆರಾಮ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮ್ ಸರ್. ಓಕೆ. ಗಡಗುರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮೊದಲನೇದಾಗಿ ಸ್ವಾಗತ. ನಮಸ್ಕಾರ. ಎರಡನೇದಾಗಿ ನೀವು ಮಾಡ್ತಿರುವಂತ ಸಮಾಜ ಕಳಕಳಿಯ ಸೇವೆ ಓಕೆ ಸರ್ ಅಂತಾನು ಕರಿಬೋದು ನಾವು. ಓಕೆ. ಸೊ ಇದ್ರ ಬಗ್ಗೆ ನೀವು ಮಾಡ್ತಿರುವಂತ ಕೆಲಸದ ಬಗ್ಗೆ ಕೇಳ್ಪಟ್ಟು ಓಕೆ ಇವತ್ತು ನಿಮ್ನ ನಮ್ಮ ಚಾನಲ್ ನಲ್ಲಿ ಪರಿಚಯ ಮಾಡೋಣ ಅಂತ ಹೇಳಿ ನಿಮ್ನ ಹುಡ್ಕೊಂಡ್ ಬಂದಿದ್ದೀವಿ. ಓಕೆ ಸರ್. ಓಕೆ. ಸೊ ಏನ್ ಮಾಡ್ತಾ ಇದೀರಿ ಸರ್, ಏನೋ ಮಾಡ್ತಾ ಇದೀರಾ ಸರ್? ಇದು ನಮ್ಮ ಆರೋಗ್ಯ ರಕ್ಷಾ ಅಂತ ಸರ್. ಇದು ನಾವು 16 ವರ್ಷದಿಂದ ಕೊಡ್ತಾ ಇದೀವಿ. ಪ್ರತಿದಿನ ಬೆಳಗ್ಗೆ ಹೊತ್ತು 6:30-7 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲೆಲ್ಲ ಕೊಡ್ತಾ ಇದೀವಿ ಸರ್. ತುಂಬಾ ಲಕ್ಷಾಂತರ ಜನಕ್ಕೆ ರಿಸಲ್ಟ್ ಬಂದಿದೆ ಸರ್. ಅಂದ್ರೆ ಕಿಡ್ನಿ ಸ್ಟೋನ್ಸ್ ಇದ್ರೆ ರಿಲೀಸ್ ಇದೆ, ಮತ್ತೆ ಅವ್ರಿಗೆ ಡಯಾಬಿಟಿಕ್ ಕಂಟ್ರೋಲ್ ಇರುತ್ತಲ್ಲ ಅದನ್ನೆಲ್ಲ ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗಿದೆ. 400-500 ಶುಗರ್ ಇದ್ದವ್ರಿಗೆಲ್ಲ 110-90 ಅಷ್ಟು ನಾರ್ಮಲ್ ಆಗಿದೆ ಸರ್, ವಿತೌಟ್ ಟ್ಯಾಬ್ಲೆಟ್ಸ್. ಅಷ್ಟು ನ್ಯಾಚುರಲ್ ಆಗಿ ರಿಸಲ್ಟ್ ಸಿಗ್ತಾ ಇದೆ. ನಮ್ದು ಕಮರ್ಷಿಯಲ್ ಮೈಂಡ್ ಇಲ್ಲ ಸರ್, ಬರೀ ಮನಿ ಮೈಂಡೆಡ್ ಅಂತ. ನಂದು ಬಿಸ್ನೆಸ್ ಅಕೌಂಟ್ ಅಂತ ಕರೆಂಟ್ ಅಕೌಂಟು ನಾವು ಮಾಡಿಸಿಲ್ಲ 16 ವರ್ಷದಿಂದ. ಜನಸೇವೆ ಮಾಡ್ಬೇಕನ್ನೋ ಗುರಿ ಇಟ್ಕೊಂಡೇ ಮಾಡ್ತಾ ಇರೋದು ಸರ್. ನಮ್ಮ ಆರೋಗ್ಯ ದೇವರು ಅಂತ ಕರೀತಾ ಇದ್ದಾರೆ. ಪ್ರತಿದಿನ ಒಂದೊಂದು ಸೂಪ್ ಇರುತ್ತೆ ಸರ್, ಸೋಮವಾರ ತರಕಾರಿ ಸೂಪು, ಮಂಗಳವಾರ ಕಷಾಯ, ಇದ್ರ ಜೊತೆಗೆ ಆಯುರ್ವೇದನ ಆ್ಯಡ್ ಮಾಡ್ತೀವಿ. ಬುಧವಾರ ಬಾಳೆದಿಂಡು, ಇದ್ರ ಜೊತೆ ಎಲ್ಲ ನಿಮಗೆ ಅಶ್ವಗಂಧ, ಅಮೃತ ಬಳ್ಳಿ, ನೇರಳೆ ಬೀಜ, ಬೇವು, ಆಮ್ಲ, ಬಾರ್ಲಿ, ಇದೆಲ್ಲ ತ್ರಿಪಲ ಚೂರ್ಣ ಅದೆಲ್ಲ ಆಗಿದೆ. ಆಟೋ ಡ್ರೈವರ್ಸ್ಗಳಿಗೆ, ಅಲ್ಲಿ ಕ್ಯಾಬ್ ಡ್ರೈವರ್ಸ್, ಬಸ್ ಡ್ರೈವರ್ಸ್ಗಳಿಗೆ, ಪೊಲೀಸ್ ಅವ್ರಿಗೆ, BBMP ಅವ್ರಿಗೆ, ಅಲ್ಲಿ ಇವರೆಲ್ಲ ಬಿಸ್ನೆಸ್ ಮೆನ್ಗಳೆಲ್ಲ ಬರ್ತಾರಲ್ಲ ಅವರು, ಮತ್ತೆ ಕಬ್ಬನ್ ಪಾರ್ಕ್ ಅಲ್ಲಿ ವಾಕಿಂಗ್ ಬರೋರಿಗೆಲ್ಲ ಆಂಜನೇಯನ ದೇವಸ್ಥಾನ ಎದುರುಗಡೆನೆ ಸಿಗ್ತಾ ಇದೆ ಸರ್. ಬನ್ನಿ ಸರ್. ಇನ್ನು ಇದು 16 ವರ್ಷ ಆಯ್ತು ಸರ್ ನಾವು ಸ್ಟಾರ್ಟ್ ಮಾಡಿ. ತುಂಬಾ ಜನಕ್ಕಂತೂ ರಿಸಲ್ಟ್ಗಳು ತುಂಬಾ ಬರ್ತಾ ಇದೆ ಸರ್. ಎಲ್ಲ 350-400 ಜನ, ಅವ್ರಿಗೆ ಏನೇ ಸಮಸ್ಯೆಗಳು ಇರಲಿ, ಗ್ಯಾಸ್ಟ್ರಿಕ್ಕು, ಕೊಲೆಸ್ಟ್ರಾಲು, ನರಗಳು ಬಲಹೀನತೆ ಆಗಲಿ, ಎನರ್ಜಿ ಲೆವೆಲ್ ಎಲ್ಲ ಇಂಪ್ರೂವ್ ಮಾಡೋದಕ್ಕಾಗಲಿ, ಪರ್ಸ್ನಲ್ ಪ್ರಾಬ್ಲಮ್ ಏನೇ ಇದ್ರೂ ಸರ್ 100% ರಿಸಲ್ಟ್ ಸಿಗ್ತಾ ಇದೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇದೆ ಸರ್. 16 ವರ್ಷದಿಂದನೂ ಕೊಡ್ತಾ ಇದ್ದೀವಿ. ಹೌದು ಸರ್, ನಮ್ಮ ಉದ್ದೇಶ ಅದೇ ಸರ್, ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕನ್ನೋದೇ, ಆರೋಗ್ಯ ಕಾಪಾಡಬೇಕು. ಮಕ್ಳಿಗೂ ಶುಗರ್ ಬರ್ತಾ ಇದೆ, ಅದಕ್ಕೋಸ್ಕರ ಅದನ್ನು ಬದಲಾವಣೆ ಮಾಡಬೇಕು. ಆರ್ಗ್ಯಾನಿಕ್ ಶಾಪ್ಗಳನ್ನ ನಾವು ಎಷ್ಟೋ ಜನ ಫ್ರೆಂಡ್ಸ್ಗಳಿಗೆ ಗೈಡ್ ಮಾಡಿದ್ದೀನಿ ಸರ್, ಅವರಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನಕ್ಕೆ ಒಳ್ಳೆ ಆಹಾರ ಕೊಡಬೇಕು, ಆಹಾರನೇ ಔಷಧಿ ಅಲ್ವಾ? ಆಹಾರ ಚೆನ್ನಾಗಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ ಸರ್? ಆರೋಗ್ಯ ಇಲ್ಲ ಅಂದ್ರೆ ಏನಿಲ್ಲ. ನಿಜವಾಗ್ಲೂ ಸರ್, ಸತ್ಯ ಸರ್. ಬನ್ನಿ, ಏನೋ ಏನೋ ಮುಂದೆ ಹೋಗೋಣ, ನಿಮ್ಮ ಜಾಗನೂ ಚೆನ್ನಾಗಿದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ನಿಜವಾಗ್ಲೂ ಸರ್, ನಾನು ಆರೋಗ್ಯ ದೇವರು ಅಂತಾನೆ ಕರೀತಾ ಇದ್ದಾರೆ ಸರ್ ಎಷ್ಟೊಂದು ಜನ ಇಲ್ಲಿ. ಯಾಕಂದ್ರೆ ಜನಕ್ಕೆ ಅಷ್ಟು ಆರೋಗ್ಯ ಸಿಗ್ತಾ ಇದೆ ಅಂದಾಗ ಅವ್ರ ಒಂಥರ ದೇವ್ರ ತರ ನೋಡ್ತಾ ಇದ್ದಾರೆ ರಿಸಲ್ಟ್. ಅದಕ್ಕೋಸ್ಕರ ಎಷ್ಟೋ ವಿಡಿಯೋಗಳು ಇದೆ, ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ತೀನಿ. ಅವ್ರ ಹತ್ರ ಟೆಸ್ಟಮೋನಿಯ ತಗೊಂಡಿದ್ದೀವಿ ನಾವು, ತುಂಬಾ ಹ್ಯಾಪಿ ಆಗಿದ್ದಾರೆ ಸರ್. ಬನ್ನಿ ಸರ್, ಒಳಗಡೆ ಬನ್ನಿ. ಇನ್ನೊಂದು ನಮ್ದು ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ ಸರ್, ನಮಗೆ ತುಂಬ ಇಷ್ಟಪಟ್ಟು. ದೇಸಿ ತುಪ್ಪ ಸರ್, ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೇದಂದರೆ, ಬೋನ್ಸ್ಗೆ, ಮಕ್ಳಿಗೆ, ಮೆಮೊರಿ ಪವರ್ಗೆ, ಸೀನಿಯರ್ ಸಿಟಿಸನ್ಸ್ಗೆಲ್ಲ ಎನರ್ಜಿ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ. ಅವ್ರು ಯೂಸ್ ಮಾಡಿದ್ರಂತೂ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಸರ್. ಇದಕ್ಕೆಲ್ಲ ಮುಂಚೆ ಎಲ್ಲ ಹೇಳ್ತಾರಲ್ಲ, 2-3 ಸ್ಪೂನ್ ತುಪ್ಪ ಅಂದಲ್ಲಿ ಇರಲೇಬೇಕು, ಆರೋಗ್ಯ ಅಷ್ಟು ಚೆನ್ನಾಗಿ ತಾಕತ್ತು ಬರುತ್ತೆ ಅಂತ. ಅದಕ್ಕೆ ಈ ದೇಸಿ ತುಪ್ಪ ತುಂಬ ಇದೆ. ನಮ್ಮ ಅವ್ಯಯ ನ್ಯಾಚುರಲ್ಸ್ ಅಂತ ಬ್ರ್ಯಾಂಡಲ್ಲಿ ಕೊಡ್ತಾ ಇದ್ದೀವಿ. ಇದು ಯಾರ್ಯಾರು ಮನೇಲೆ ಕುತ್ಕೊಂಡು ಬಿಸ್ನೆಸ್ ಮಾಡ್ತೀನಿ ಅಂದವರು ಈ ದೇಸಿ ತುಪ್ಪನೂ ಮಾಡ್ಬೋದು. ನಮ್ಮ ದೇಸಿ ಪದಾರ್ಥಗಳನ್ನ
ಅಕ್ಕಪಕ್ಕದವ್ರಿಗೆ ರಿಲೇಷನ್ಸ್ಗಳೇ ಕೊಡ್ಬೋದು, ಒಂದು ಹೋಮ್ ಬಿಸ್ನೆಸ್ ಥರನೇ ಮಾಡ್ಬೋದು ಸರ್ ಇದೆಲ್ಲ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಸರ್ ಅಪ್ಪು ಲಡ್ಡು ಅಂತ, ಇದರಲ್ಲಿ ನಿಮಗೆ ದೇಸಿ ತುಪ್ಪನೂ ಹಾಕಿರ್ತೀವಿ ವಿತ್ ಅಕ್ಸೆ ಬೀಜ, ಕೇಳಿದಿರಲ್ಲ, ಅದು ಹಾರ್ಟಿಗೆ ತುಂಬ ಬೆನಿಫಿಟ್ ಇದೆ ಸರ್. ಅದು ಬೆಲ್ಲ ಮತ್ತು ಕಡಲೆಕಾಯಿ ಬೀಜ ಎಲ್ಲ 100% ನ್ಯಾಚುರಲ್ಲೇ ಇರುತ್ತೆ ನಿಮಗೆ. ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ನಂತೂ ತುಂಬ ಅವಾಯ್ಡ್ ಮಾಡ್ಬೋದು ಸರ್. ಕೊಲೆಸ್ಟ್ರಾಲು, ಬ್ಯಾಡ್ ಕೊಲೆಸ್ಟ್ರಾಲ್ಗೆಲ್ಲ ತುಂಬ ಸೇಫ್ಟಿ ಇರುತ್ತೆ. ನ್ಯಾಚುರಲ್ಲಾಗಿ ಇದನ್ನು ಡೈಲಿ 2-3 ತಿನ್ಬೋದು ಮ್ಯಾಕ್ಸಿಮಮ್ಮು. ಅದರಿಂದ ಮತ್ತು ನೆಕ್ಸ್ಟು ತಿಪ್ಟೂರಿಂದ ಬರುತ್ತೆ ಪ್ಯೂರ್ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆ, ಓಕೆನಾ. ವಿತ್ ಗಾಂಡದಿಂದನೇ ಅಲ್ಲೇ ಹೋಗಿ ತಿಪ್ಟೂರಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ಯೂರ್ ಇದನ್ನು ಡೈಲಿ 1-2 ಸ್ಪೂನ್ ತೊಗೊಳೋದ್ರಿಂದನೂ ಅಷ್ಟೇ ವಿತ್ ಇಮ್ಯುನಿಟಿ ಪವರ್ ತುಂಬ ಹೆಚ್ಚಾಗುತ್ತೆ. ಮತ್ತು ಏನೇ ವೈರಸ್ ಇದ್ರೂ ಬಾಡಿಯಿಂದ ತೆಗೆಯುತ್ತೆ. ಮತ್ತು ಏರ್ ಫಾಲ್ ಕಂಟ್ರೋಲ್ಗಂತೂ ತುಂಬ ಯೂಸ್ ಆಗೇ ಆಗುತ್ತೆ. ಇದು ಪ್ಯೂರ್ ಕೊಕೊನಟ್ ಅವೇ ನ್ಯಾಚುರಲ್ಸ್ ತೊಗೊಂಡ್ರೆ ಬೆನಿಫಿಟ್ ಇದೆ ಸರ್. ಓಕೆ, ಹಾಂ ಸರ್, ಅದು ಮುಖ್ಯವಾಗಿ ತುಂಬ ಜನಕ್ಕೆ ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ. ಇವಾಗ ಚಿಕ್ಕ ಮಕ್ಕಳುಗಳು ಡಯಾಬಿಟಿಕ್ ಕಂಟ್ರೋಲ್ ಎಲ್ಲ ತುಂಬ ಆಗ್ತಾ ಇರೋದ್ರಿಂದ ಪಾಲಿಶ್ ಅಕ್ಕಿ ಇದೆಯಲ್ಲ ಅದನ್ನು ಫಸ್ಟ್ ಸ್ಟಾಪ್ ಮಾಡ್ತೀವಿ ಸರ್. ಅದು ಡಯಾಬಿಟಿಕ್ ಕಂಟ್ರೋಲ್ ಅವೇ ನ್ಯಾಚುರಲ್ಸಿಂದ ಈ ಮಾಲ್ಟ್ ಥರ ಡೈಲಿ ತೊಗೊಳೋದ್ರಿಂದ ನಿಮಗೆ ಇತ್ತು ಬ್ಲಡ್ ಶುಗರ್ ಲೆವೆಲ್ಲೆಲ್ಲ ತುಂಬ ಕಂಟ್ರೋಲ್ ಆಗುತ್ತೆ ಸರ್ ನಿಮಗೆ. ಇದನ್ನು ಎಲ್ಲ ಆಯುರ್ವೇದ ಗಂಜಿ ಥರ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಬೆನಿಫಿಟ್ ಇರುತ್ತೆ. ಚಪಾತಿ, ದೋಸೆ, ಇಡ್ಲಿಗೆಲ್ಲ 1-2 ಸ್ಪೂನ್ ಹಾಕೋಬೋದು ಸರ್. ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸಂಜೀವಿ 100 ಅಂತ ಸರ್, ಇದು ಪ್ರತಿಯೊಂದು ಫ್ಯಾಮಿಲಿಗೆ ಎಲ್ಲರೂ ಕೊಡ್ಬೋದು. 1 ವರ್ಷದ ಮಕ್ಕಳಿಂದ ಹಿಡಿದು ಇದು ಎಲ್ಲ ಥರ ಮಲ್ಟಿಗ್ರೈನ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಆಮೇಲೆ ಇದರಲ್ಲಿ ಆಯುರ್ವೇದನೂ ಆ್ಯಡ್ ಆಗಿರುತ್ತೆ. ಆರಾಮಾಗಿ 1 ಇಯರಿಂದ ನಿಮಗೆ ಮಿನಿಮಮ್ ಆದರೂ 80 ಇಯರ್ಸ್ ತನಕನೂ ತೊಗೋಬೋದು ಸರ್. ಎಲ್ಲ ಏಜ್ ಗ್ರೂಪ್ಸ್ ಅವರು ತೊಗೋಬೋದು. ಸೇಮ್ ಇದನ್ನು ಮಾಲ್ಟ್ ಥರನೇ ಉಪಯೋಗಿಸೋದು ನೀವು, ಮತ್ತು ಮೊಸರು ಹಾಕಿ ಗಂಜಿ ಥರನೂ ಮಾಡಿಕೊಂಡು ತೊಗೋಬೋದು. ಬೆಳಗ್ಗೆ ಸಾಯಂಕಾಲ ತೊಗೋಬೋದು, ಕಾಫಿ ಟೀ ಆಲ್ಟರ್ನೇಟ್ ತೊಗೋಬೋದು ನೀವು. ಇದರಿಂದ ಇಮ್ಯುನಿಟಿ ಪವರ್ಗಾಗಲಿ ವಿತ್ ಬೋನ್ ಸ್ಟ್ರೆಂತ್ ಆಗಲಿ, ಯಾರಿಗೆ ಜಾಯಿಂಟ್ ಪೇನ್ಸ್ ಇರಲಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲಿ, ವಿತ್ ಸಂಜೀವಿ 100 ತುಂಬ ಬೆನಿಫಿಟ್ ಸಿಗುತ್ತೆ. ಜಸ್ಟ್ 10 ಡೇಸಲ್ಲೇ ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಸರ್. ಅಂದರೆ ಇದು ಡೈಲಿ ಹೆಲ್ತ್ ಡ್ರಿಂಕ್ ತಗೋ, ಡೈಲಿ ಹೆಂಗೆ ಪೆಟ್ರೋಲ್ಗೆ ಗಾಡಿಗೆ ಪೆಟ್ರೋಲ್ ಇಲ್ಲದೆ ಹೆಂಗೆ ಓಡಿಸೋಕ್ಕಾಗಲ್ವೋ ಅದೇ ಥರನೇ ಬಾಡಿಗೂ ಅಷ್ಟೇ ಒಳ್ಳೆ ಹೆಲ್ತಿ ಫುಡ್ ತೊಗೊಂಡ್ರೇ ಆರೋಗ್ಯ ಚೆನ್ನಾಗಿರುತ್ತೆ. ಪ್ರತಿದಿನ ತೊಗೊಂಡ್ರೆ ಬೆನಿಫಿಟ್ ಇದೆ ಸರ್. ಅದರಲ್ಲಿ ನಾವು ಪ್ರತಿಯೊಂದು ದೇಸಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಮುಂಚೆ ಹಳೆ ಕಾಲದಲ್ಲಿ ಬೆಳೀತಾ ಇದ್ರಲ್ಲ ಸರ್, ಅಂದರೆ ಹಸು ಗೊಬ್ಬರ ಹಾಕಿ, ಎಲೆ ಗೊಬ್ಬರ ಹಾಕಿ, ಎರೆಹುಳ ಗೊಬ್ಬರ ಹಾಕಿ ಎಲ್ಲ ಮಾಡ್ತಿದ್ರಲ್ಲ, ಆ ಮೆಥಡಲ್ಲೇ ಬೆಳೆಸ್ಬೇಕು ಅನ್ನೋ ಗುರಿ ಇದೆ. ತುಂಬ ಜನ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಡೆಯಿಂದ ನೋಡಿ ಇನ್ಸ್ಪಿರೇಷನ್. ನೆಲಮಂಗ್ಲ ಆಗಲಿ, ವಿತ್ ಬಳ್ಳಾರಿ ಆಗಲಿ, ರಾಯಚೂರು ಆಗಲಿ, ಮಂಡ್ಯ ಆಗಲಿ, ಎಲ್ಲರೂ ಚೇಂಜಸ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಸರ್ ಇದರಲ್ಲಿ ನಮ್ಮ ಆರೋಗ್ಯ ರಕ್ಷಾ ಗ್ರೂಪ್ಸಿಂದನೇ ಇದು ಶುಗರ್ ಕಂಟ್ರೋಲ್ ಫುಡ್ಡು, ಫ್ಯಾಟ್ ಕಂಟ್ರೋಲ್ ಫುಡ್ಡು, ಅದರಲ್ಲೇ ಪೌಡರ್ಸ್ಗಳೆಲ್ಲ ಮಾಡಿದ್ದೀವಿ ನಿಮಗೆ. ಅದರಲ್ಲಿ ಯಾರಾದರೂ ಬೇಕು ಅಂದವ್ರಿಗೆ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಕೊರಿಯರ್ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ, ಇಂಡಿಯಾ ಆಗಲಿ, ಅಮೇರಿಕಾ, ಡೆಲ್ಲಿ, ಎಲ್ಲ ಕಡೆಯೂ ನಾವು ಕೊರಿಯರ್ ಮಾಡ್ತಾ ಇದ್ದೀವಿ ಸರ್ ಪೋಸ್ಟ್ ಆಫೀಸಿಂದನೇ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಲ್ ಮಾಡ್ಬೋದು. ಬೆಸ್ಟ್ ರಿಸಲ್ಟ್ ಇದೆ, ಜಸ್ಟ್ ಒಂದೇ ಒಂದು ನಂಬಿಕೆ ಇಟ್ಟು 10 ದಿನ ಅದನ್ನು ಯೂಸ್ ಮಾಡಲಿ, ಅದ್ರ ಮಿರಾಕಲೇ ಬೇರೆ ಸರ್ ಅದು. ಸೊ ನೀವು ಹೇಳ್ತಿರೋದು ನನಗೆ ತುಂಬ ಖುಷಿನೇ ಆಯಿತು ಹೇಳಿ ಸರ್. ಬಟ್ ನಿಜವಾಗ್ಲೂ ಈ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತಲೂ ಕಾಯಿಲೆ, ಅಂದ್ರೆ ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳು, ಹೌದು, ನಿಜವಾಗ್ಲೂ ಈ ಒಂದು ಮೆಡಿಸಿನ್ ನೀವು ಹೇಳೋದನ್ನ ಫಾಲೋ ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಸರ್. ಹೃದಯಕ್ಕೆ ಎಷ್ಟು ಸಂಬಂಧಪಟ್ಟಂಗೆ ಅಪ್ಪು ಲಡ್ಡು ಅಂತ ಒಂದು ಮಾಡಿದ್ದೀವಿ, ಅದರಲ್ಲಿ ನಿಮ್ಗೆ ಅಕ್ಸೆ ಬೀಜ, ಕಡಲೆಕಾಯಿ ಬೀಜ, ನೆಕ್ಸ್ಟ್ ಅಶ್ವಗಂಧ ಅದೆಲ್ಲ ಆ್ಯಡ್ ಮಾಡಿ ಹಾರ್ಟಲ್ ಬ್ಲಾಕೇಜಸ್, ಕ್ಯಾನ್ಸರ್ ಅಂತ ಸೆಲ್ಸ್ಗಳನ್ನೆಲ್ಲ ಬಾಡಿಯಿಂದ ಹೊರಗಡೆ ತೆಗೆಯುತ್ತೆ. ಅದು ಫ್ಲ್ಯಾಕ್ ಸೀಡ್ಸ್ ಫೈಬರ್ ಕಂಟೆಂಟ್ಸ್ ಇರುತ್ತೆ ನಿಮ್ಗೆ ಅಕ್ಸೆ ಬೀಜದಲ್ಲಿ. ಅದನ್ನು ಜಸ್ಟ್ ಅದೊಂದು ಲಡ್ಡು ಸರ್, ಅದು ನಮಗೆ ಕಾಸ್ಟೇ 7-8 ರೂಪಾಯಿ ಬೀಳುತ್ತೆ. ನಾವು 10 ರೂಪಾಯಿ ಕೊಡ್ತಾ ಇದ್ದೀವಿ ಅದು ತಿನ್ ಮಾರ್ಜಿನ್ ಇಟ್ಕೊಂಡು. ಅದನ್ನು ತಿನ್ನೋದ್ರಿಂದ ಹಾರ್ಟಲ್ಲಿರೋ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಿಜವಲ್ಲ ಸರ್, ಯೂತ್ಸ್ ಆಗಲಿ ಎಲ್ಲರೂ ತೊಗೋಬೋದು ಇದು. ಯಾಕಂದರೆ ಯೂತ್ಸ್ಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ನೋಡಿರ್ಬೋದು, 20-25 ವರ್ಷ. ಏನಕ್ಕೆ ಹೇಳಿ, ಇವಾಗೆಲ್ಲ ಆಯಿಲ್ಗಳು ಗೊತ್ತಲ್ಲ ನಿಮಗೆ, ಅವೆಲ್ಲ ಪ್ಯಾರಫಿನ್ ಆಯಿಲ್ಗಳು, ಪೆಟ್ರೋಲಿಯಂ ಆಯಿಲ್ಗಳೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಹಾರ್ಟ್ ಅಟ್ಯಾಕು. ಅದಕ್ಕೋಸ್ಕರ ನಾನು ಒಂದು ಕಮರ್ಷಿಯಲಾಗಿ ಅಪ್ಪುರು ಅಪ್ಪು ಲಡ್ಡು ಅಂತ ಏನಕ್ಕೆ ಇಟ್ಟಿದ್ದೀನಿ ಅಂತ ಅಂದರೆ, ಅವ್ರಿಗೆ ಆ ಥರ ಆಗಿದ್ದಂಗೆ ಯಾರಿಗೂ ಆ ಥರ ಆಗಬಾರ್ದು.
ಎದೆಯಲ್ಲಿ ತಿರುಗಿ ಇರುವ ಈ ಭೂಮಿಯೇ ನಿಂತಿದೆ ಕರಗಿ. ಅಂತ ನ್ಯಾಚುರಲ್ ಹಾರ್ಟ್ ಕೇರ್ ಮಾಡ್ಬೇಕನ್ನೋ ಗುರಿ ಇಟ್ಕೊಂಡೆ ಅಪ್ಪು ಲಡ್ಡು ಮಾಡಿದೀನಿ ಸರ್. ನಾನು ಸರ್ ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀವಿ, ಸಕ್ಕರೆನೂ ಹಾಕಲ್ಲ, ಬೆಲ್ಲ ಹಾಕ್ತಾ ಇರೋದು. ಅದಕ್ಕೋಸ್ಕರ ಅದನ್ನ ಪ್ರತಿಯೊಬ್ರು ತಿನ್ನಿ ಅಂತಾನು ಅದೊಂದು ಹೇಳ್ತೀನಿ ಸರ್. ಅಪ್ಪು ಲಡ್ಡು ಅನ್ನ ಬೇಕಾದ್ರೆ ಅವ್ರಿಗೆ ಇಲ್ಲಿ ದೂರ ಬರಕ್ಕಾಗ್ಲಿಲ್ಲ ಅಂದ್ರೂ ವಿಡಿಯೋಗಳಲ್ಲಿ ಬೇಕಾದ್ರೆ ನಾವು ಮೆಸೇಜ್ ಕೊಡ್ತೀವಿ, ಅವ್ರ ಮನೇಲೂ ಮಾಡ್ಕೋಬೋದು ಸರ್. ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಇರ್ತೀನಿ, ನಮ್ಗೆ ಟೈಮ್ ಇಲ್ಲ ಅಂತ ಅಂದ್ರೆ ಮೈಸೂರು ಬ್ಯಾಂಕ್ ಸರ್ಕಲ್ಲು, ಕತ್ರಿಗುಪ್ಪೆ, ಶ್ರೀನಿವಾಸ ನಗರ, ಎಲ್ಲಿ ಬೇಕಾದ್ರೂ ಬಂದರೆ ತೊಗೋಬೋದು. 10 ರೂಪಾಯಿ ಅಷ್ಟೇ ಲಡ್ಡು. ಯಾವ್ದಾವುದೋ ಸ್ವೀಟ್ಸ್ಗಳು ತಿಂತಾರೆ ಎಲ್ಲ, ಕಲರ್ ಮಿಕ್ಸ್ ಆಗಿರೋದು, ಈ ಮೈದಾ ಕೆಮಿಕಲ್ಸ್ ಇರೋದು, ಎಲ್ಲ ಆರ್ಟಿಫಿಷಿಯಲ್ ಕಲರ್ಸಿಂದನೇ ಕ್ಯಾನ್ಸರ್ ಬರ್ತಾ ಇರೋದು. ಅದ್ರ ಬದಲು ಈ ಥರ ಅಪ್ಪು ಲಡ್ಡು ಯೂಸ್ ಮಾಡೋಕ್ಕೆ ಹೇಳಿ, ತುಂಬ ಬೆನಿಫಿಟ್ ಇದೆ ಸರ್ ಅದಂತೂ. ಸೊ ಇದು ನೀವೆಲ್ಲ ಇದು ಎಷ್ಟು ವರ್ಷದ ಮುಂಚೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ? ನಾನು 16 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ನಿನ್ನೆ ಮೊನ್ನೆ ಅಲ್ಲ ಸರ್, 16 ವರ್ಷ. ಹೌದು, ನಮ್ದೆಲ್ಲ ಫುಡ್ ಲೈಸೆನ್ಸ್ ಇದೆ, ಆಯ್ತು, ಜನಕ್ಕೆ ಉದ್ಯಮ ಆಧಾರದೆಲ್ಲ ಇದೆ, ಜನ ಬೇಕಾದ್ರೆ ನೋಡ್ಬೋದು. ಎಲ್ಲ ಪೊಲೀಸರು ಹೆಲ್ತ್ ಇನ್ಸ್ಪೆಕ್ಟರ್ಗಳೇ ಬಂದು ಕುಡಿತಾ ಇದ್ದಾರೆ ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲಲ್ಲೇ. ಟ್ರೈ ಮಾಡಿ ಕೇಳಿ. ಹಾಂ ಸರ್, ನಾವು ಮಳೆ ಬಂದ್ರೂ ಸರಿ ನಾವು ಹೋಗಿರ್ತೀವಿ ಸರ್. ಬೆಳಿಗ್ಗೆ 6:30 ಒಂದು 10:30 ತನಕ. ಇವಾಗ ನಮ್ಮ ಬ್ರದರೇ ಕೇಶವ್ ಅಂತ ಇದ್ದಾರೆ, ಅಲ್ಲಿ ಇರ್ತಾರೆ, ಅಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ನೆಲ್ಲ ನೋಡ್ಕೋತಾ ಇದ್ದಾರೆ. ತುಂಬ ಪ್ರೀತಿಯಿಂದ ಅವ್ರನ್ನೆಲ್ಲ ಜನನ್ನ ಹರಿಸ್ತಾ ಇದ್ದಾರೆ. ಒಂಥರ ಇಕ್ಕೋ ಬೇಕಾಬಿಟ್ಟು ಮಾಡೋ ಅಂತಂದು ಇಲ್ಲ ಬ್ರದರ್ ಅದು. ಅವರಂತೂ ಕೇಶವ್ ಅಂತೂ ಮಂಡ್ಯದಿಂದನೇ ನಾವು ಮಾಡ್ತಾ ಇದ್ದೀವಿ ಎಲ್ಲ ಕಡೆನು. ಇವಾಗ ಬ್ರ್ಯಾಂಚ್ಗಳೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವರು ಜೊತೇಲಿ ಮಾಡ್ಬೋದು ಸರ್. ಇವಾಗ ನಿಮಗೆ ಇದೇ ಬಿಸ್ನೆಸ್ ಮಾಡಬೇಕು, ತುಂಬ ಬಿಸ್ನೆಸ್ಗಳಿದೆ ಶುರು ಮಾಡೋದು. ಹೌದು, ಬಟ್ ಇದನ್ನೇ ಯಾಕೆ ಶುರು ಮಾಡಿದ್ರಿ ಅಂತ ನನ್ನ ಪ್ರಶ್ನೆ. ಅಂದರೆ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಎಕ್ಸಿಕ್ಯೂಟಿವ್ ಆಗಿದೆ ಸರ್, ಸರ್ಕ್ಯುಲೇಷನ್ ಡಿಪಾರ್ಟ್ಮೆಂಟ್. ಹಿಂದೂ ನ್ಯೂಸ್ ಪೇಪರಲ್ಲಿ ಆಪರ್ಚುನಿಟಿ ಇತ್ತು 78,000 2013 ನನಗೆ ಆ ಥರ ಇತ್ತು. ಆದರೆ ಹೆಂಗೋ ಗೊತ್ತಿಲ್ಲ ಸರ್, ನನಗೆ ಒಂಥರ ಸಂಜೀವಿನಿ ಅದು ಜನ ಆರೋಗ್ಯ ಈ ಥರ ಹಾಳಾಗ್ತಾ ಇದೆಯಲ್ಲ, ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂತ 2008 ನಾನು ಫುಲ್ಲು ಪಾರ್ಟ್ ಟೈಮ್ ಥರ ಮಾಡಿಕೊಂಡು 2016 ಫುಲ್ ಟೈಮ್ ಆಗಿ ಮಾಡ್ತಾ ಇದ್ದೀವಿ. ಸರ್ ಇವಾಗ ನೀವು ಹೇಳ್ತಿದ್ದೀರಾ ಈ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ, ಸೊ ಟ್ರೈ ಮಾಡ್ಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಇವಾಗ ಈ ವಿಡಿಯೋ ನೋಡಿದ ತಕ್ಷಣ ಇದಕ್ಕೆ ಬಂದು ಹೇಗೆ ಕಲೆಕ್ಟ್ ಮಾಡ್ಬೋದು ಸರ್? ಸರ್ ಇದು ಶ್ರೀನಿವಾಸ ನಗರದಲ್ಲಿ ಶಾಪ್ ಇದೆ, ಆಮೇಲೆ ಚನ್ನಮ್ಮನಕೆರೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ, ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಬಂದ್ರೆ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟ್ ಆರ್ಗ್ಯಾನಿಕ್ ಶಾಪ್ಗಳಿಗೆಲ್ಲ ನಾವು ಬಲ್ಕಲ್ಲಿ ಕೊಡ್ತಾ ಇದ್ದೀವಿ, ಬಲ್ಕಲ್ಲಿ ಬೇಕು ಅಂದ್ರೂ ತೊಗೋಬೋದು ಅವರು. ಈ ಕೆಳಗಡೆ ಇರೋ ನಂಬರ್ ಕಾಲ್ ಮಾಡಿದ್ರೆ ಸಾಕು, ಅವ್ರು ಕೊರಿಯರು ಮಾಡ್ತೀವಿ ಸರ್. ಏನೇನು ಐಟಮ್ಸ್ ಅನ್ಬಿಟ್ಟು ಒಂದ್ಸರಿ ಹೇಳ್ತೀರಾ ಸರ್? ನಿಮಗೆ ದೇಸಿ ಘೀ ಸಿಗುತ್ತೆ, ಮಾಲ್ಟ್ ಪೌಡರ್ ಸಿಗುತ್ತೆ, ಹಿಮಾಲಯ ರಾಕ್ ಸಾಲ್ಟ್ ಸಿಗುತ್ತೆ, ಪ್ಯೂರ್ ಹನಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅಂತ ನೀವು ಹೇಳಿದ್ರೆ ಆರ್ಗ್ಯಾನಿಕಲ್ಲಿ ಆದಷ್ಟು 100% ಸೋರ್ಸ್ ಮಾಡೋ ಜವಾಬ್ದಾರಿ ನಮ್ದು ಸರ್. ಇವಾಗ ನಾವು KGF ಪ್ರೊಡಕ್ಷನ್ಸ್ ಅಂತ ಎಲ್ಲ ಮಾಡಿದ್ದೀವಿ, ಕರ್ನಾಟಕ ಜೀನಿಯಸ್ ಫಿಲಮ್ ಪ್ರೊಡಕ್ಷನ್ಸ್ ಅಂತ. ಈ BBMP ಮಕ್ಕಳಿಗಾಗಲಿ ಅವ್ರಿಗೂ ಕನ್ಸ್ಗಳಿರುತ್ತೆ ಸರ್, ಕಲಾವಿದರಾಗಬೇಕು ಅಂತ. ಮತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆಲ್ಲ ಫ್ರೀಯಾಗಿ ಆ್ಯಕ್ಟಿಂಗ್ ಕ್ಲಾಸಸ್ಸಿಂದ ಹೇಳ್ಕೊಡ್ತಾ ಇದ್ದೀವಿ ಸರ್. ನಾವು ಡ್ಯಾನ್ಸ್, ಜಿಮ್ನಾಸ್ಟಿಕ್ ಆಗಲಿ, ಹೆಲ್ತ್ ಬಗ್ಗೆ ಆಗಲಿ, ಪ್ರತಿಯೊಂದು ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ ನಮ್ಮ KGF ಪ್ರೊಡಕ್ಷನ್ಸಿಂದನ ಸರ್. ಆಮೇಲೆ ನಂದೊಂದು KGF ಪ್ರೊಡಕ್ಷನ್ಸಿಂದನೇ ಒಂದು ಲಕ್ಕಿ ಸ್ಟಾರ್ ಅಂತ ಮಾಡಿದ್ದೀವಿ ಸರ್. ಆ ಲಕ್ಕಿ ಸ್ಟಾರಲ್ಲಿ ಒಳ್ಳೆ ಮೆಸೇಜ್ ಮೂವಿ ಸರ್ ಅದು ಸರ್. ಅದರಲ್ಲಿ ನಿಮಗೆ ಈ ಬೆಟ್ಟಿಂಗ್ ಆಡಿ ಎಷ್ಟೋ ಯೂತ್ಸ್ಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸಾಲಗಳು ಮಾಡಿಕೊಂಡು ತುಂಬ ಸೈಕೋಪಾತ್ರ ಆಗಿದ್ದಾರೆ. ಮತ್ತು ಇನ್ನೊಂದು ಗುಟ್ಕಾ, ಈ ಸಾಫ್ಟ್ ಡ್ರಿಂಕ್ಸು, ಅದ್ರ ಬಗ್ಗೆ ಸೆಲೆಬ್ರಿಟಿಗಳಿಗೊಂದು ಅಲರ್ಟ್ ಮಾಡೋಕ್ಕೋಸ್ಕರ ಸರ್ ಈ ರಮ್ಮಿ ಸರ್ಕಲ್ಲು ಇದೆಲ್ಲ ಮಾಡಿದಾರಲ್ಲ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಬುದ್ಧಿ ಇಲ್ಲದೆ ಕೊಡ್ತಾ ಇದ್ದಾರೆ, ಅದು ಎಷ್ಟು ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರಿಗೆ ಅರಿವೇ ಇರಲ್ಲ. ಇದನ್ನು ಅವರು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಆ ಮೆಸೇಜ್ ಕೊಡ್ತಾ ಇದ್ದೀನಿ ಸರ್. ನಾನು ಇವಾಗಲೂ ಕೊಡ್ತಾ ಇದ್ದಾರೆ ಬುದ್ಧಿ ಇಲ್ಲದೆ, ಅವರು ಏನು ಜನಗಳೋ ಗೊತ್ತಿಲ್ಲ ಸರ್, ದುಡ್ಡಿಗೋಸ್ಕರ ಎಷ್ಟೋ ಜನದ ಭಾಳ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಬೇಜಾರಾಗ್ತಾ ಇದೆ ನನಗೆ, ಯಾವ ಥರ ಅವ್ರನ್ನ ಚೇಂಜಸ್ ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದೀವಿ ಸರ್. ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ಪರಿಚಯ ಮಾಡ್ಕೊಟ್ರಿ. ಹೌದು, ಇವಾಗ ಇದು ಬಿಟ್ಟು ಇನ್ನೂ ಎಷ್ಟು ಪ್ರಾಡಕ್ಟ್ಸ್ ಇದೆ ನಿಮ್ಮಲ್ಲಿ? ಸರ್ ನಮ್ದು ಇನ್ನೂ ತುಂಬ ರಿಸರ್ಚ್ ಮಾಡ್ತಾ ಇದ್ದೀವಿ ಸರ್. ನಾವು ಸುಮ್ಮನೆ ಅದು ಇದು ಮಾಡಲ್ಲ. ನಮ್ಮ ಡಾಕ್ಟರ್ HS ಪ್ರೇಮಾ ಅಂತ ಮೇಡಮ್ ಇದ್ದಾರೆ, ಅವ್ರ ಹತ್ರ ನಾವು ನ್ಯೂಟ್ರಿಷನ್ ಕೋರ್ಸ್ ಎಲ್ಲ ಮಾಡಿದ್ದೀವಿ. ನಾವು ಡಯಟಿಷಿಯನ್, ನ್ಯೂಟ್ರಿಷನ್ ಬಗ್ಗೆ, ಫುಡ್ ಬಗ್ಗೆ ಆಗಲಿ, ಆಯುರ್ವೇದಿಕ್ ಡಾಕ್ಟ್ರು ಇದ್ದಾರೆ ತೇಜಸ್ವಿ ಮೇಡಮ್ ಅಂತ ಇದ್ದಾರೆ. ಮತ್ತು ಇದನ್ನು ನಾವು
ಫುಡ್ಡೇ ಒಂದು ನ್ಯಾಚುರಲ್ ಆಗಿ ಯಾವ ಥರ ಕಂಟ್ರೋಲ್ ಆಗುತ್ತೆ ಬಾಡಿಗೆ, ಡಯಾಬಿಟಿಕ್ ಆಗಲಿ ಮತ್ತು ಜಾಯಿಂಟ್ ಪೇನ್ಸ್ ಆಗಲಿ ಮತ್ತು ವೆಯ್ಟ್ ಕಂಟ್ರೋಲ್ ಆಗಲಿ, ಎಲ್ಲ ಪ್ರತಿಯೊಂದು ರಿಸರ್ಚ್ ನಡೀತಾ ಇದೆ. ಮತ್ತು ಅದೇ ಆಯುರ್ವೇದಿಕ್ ಡಾಕ್ಟ್ರುಗಳ ಹತ್ರ ನಾವು ಅದು ಫಾರ್ಮುಲಾ ತೊಗೊಳ್ತೀವಿ ಸರ್, ಎಷ್ಟೆಷ್ಟು ಗ್ರಾಮ್ ಹಾಕಬೇಕು ಆ ಪೌಡ್ರುಗಳನ್ನೆಲ್ಲ ನಾವು ಅದನ್ನೆಲ್ಲ ಅವ್ರ ಮುಖಾಂತರನೇ ತೊಗೊಂಡು ನಾವು ಅದನ್ನು ರೆಡಿ ಮಾಡ್ತೀವಿ ಪ್ರಾಡಕ್ಟ್ಸ್ನೆಲ್ಲ. ಹೌದು ಹೌದು, ಮೇನ್ ಅವಾಗಲಿಂದ ನಾವು ನ್ಯೂಟ್ರಿಷನ್ ಸರ್ಟಿಫಿಕೇಟೇ ಇಲ್ಲಿದೆ ಸರ್, ನಾವು ಅವ್ರ ಹತ್ರ ಆ ಥರ ತೊಗೊಂಡು ಟ್ರೈನಿಂಗ್ ತೊಗೊಂಡು ಎಷ್ಟೆಷ್ಟು ಗ್ರಾಮ್ ಹಾಕಬೇಕು ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡ್ತಾನೆ ಇದ್ದೀವಿ. ಅಲ್ಲ ರಿಸಲ್ಟಲ್ಲೇ ತುಂಬ ಇದ್ದಾರೆ ಸರ್. ಹೌದು ಹೌದು, ಹೌದು ನಮ್ಮ ಉದ್ದೇಶ ಅಷ್ಟೇ ಸರ್, ಒಂದು ಫುಡ್ಡೇ ಮೆಡಿಸಿನ್ ಮಾಡೋಣ, ಜನಕ್ಕೆ ನ್ಯಾಚುರಲ್ ಫುಡ್ಸ್ ಕೊಡ್ಬೇಕನ್ನೋದೇ ಮೇನ್ ಗುರಿ ಇರೋದು. ಯಾರ್ಯಾರಿಗೆ ತುಂಬ ಇದ್ರ ಬಗ್ಗೆ ಕಾಳಜಿ ಇರುತ್ತೆ, ಫುಡ್ಡಲ್ಲೇ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತ, ಇವಾಗ ವಿಡಿಯೋ ನೋಡಿದವರೆಲ್ಲ ಕಾಲ್ ಮಾಡ್ಬೋದು ಇತ್ತು. ಅವರು ಮಾಡ್ತೀನಿ ಜನಕ್ಕೊಂದು ಸರ್ವಿಸ್ ಕೊಡ್ತೀನಿ ಅಂತ ಅಂದರೆ ಅವರು ಒಂದು 5-5 ಪ್ಯಾಕೆಟ್ 10-10 ಪ್ಯಾಕೆಟ್ ತೊಗೊಂಡು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೋದು ಸರ್. ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಜಸ್ಟ್ ಟೈಮ್ ತೊಗೋತೀವಿ, ಫ್ರೆಶ್ ಸ್ಟಾಕೇ ಕೊಡೋದು ಸರ್. ನಾವು ಸುಮ್ಮನೆ ಸ್ಟಾಕ್ ಮಾಡಿ ತಿಂಗಳಾನ್ಗಟ್ಟಲೆ ಇಟ್ಕೊಳ್ಳಲ್ಲ, ಅವ್ರು ಆರ್ಡರ್ ಕೊಟ್ಟೆ 3-4 ಡೇಸ್ ಟೈಮ್ ಬೇಕೇ ಬೇಕು ನಮಗೆ. ಜಾಸ್ತಿ ಪ್ಯಾಕೆಟ್ ಬೇಕು ಅಂದರೆ 1 ವೀಕ್ ಕೊಟ್ಟರೆ ಸಾಕು ನಾವು. ಹೌದು ಹೌದು, ಗ್ಯಾರಂಟಿ ಕೊಡ್ತೀವಿ. ಸರ್ ಏನೇ ಆಗಲಿ ಸರ್, ಎಷ್ಟೇ ಕೋಟಿ ಸಂಪಾದನೆ ಮಾಡಲಿ ಸರ್, ಆದರೆ ಆರೋಗ್ಯ ಫಸ್ಟ್ ಇಂಪಾರ್ಟೆಂಟ್, 1 ಅವರ್ ಕೊಡಲೇಬೇಕು ಸರ್. ಎಷ್ಟೇ ಏನೇ ಸಂಪಾದನೆ ಮಾಡಿದ್ರು ಆರೋಗ್ಯ ಇಲ್ಲ ಅಂದರೆ ಎಷ್ಟೇ ಏನೇ ಡಾಕ್ಟ್ರುಗಳ ಕೈಯಿಂದನೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಆರೋಗ್ಯ ಫಸ್ಟು ಕಾಪಾಡ್ಕೋಬೇಕು, ಆಹಾರದ ಬಗ್ಗೆ ತುಂಬ ಕಾಳಜಿ ವಹಿಸ್ಕೊಂಡೇ ತಿನ್ನಬೇಕು ಸರ್. ಇಲ್ಲ ಏನು ಬೇಕಾದ್ರೂ ತಿಂತೀವಿ ಅಂತ ಅಂದರೆ ಸಫರ್ ಮಾಡೋದು ಅವರೇನೆ. ಓಕೆನಾ, ನಾಲಿಗೆ ರುಚಿಗೆ ಅಂತ ತಿನ್ನಿ, ಆದರೆ ಅತಿ ಆಗೋದು ಬೇಡ, ಅಮೃತನೂ ಜಾಸ್ತಿ ಆದಷ್ಟು ವಿಷ ಆಗೇ ಆಗುತ್ತಲ್ಲ. ಅದಕ್ಕೋಸ್ಕರ ಈ ಆರೋಗ್ಯ ಸಂತೋಷ್ ಅಂತ ಹೇಳೋ ಒಂದೇ ಒಂದು ಟಿಪ್ಸ್ ಸರ್ ಅದೊಂದು. ಇನ್ನು ನಮ್ಮ ಉದ್ದೇಶ ಆರೋಗ್ಯನೇ ಭಾಗ್ಯ ಅಲ್ವಾ ಸರ್, ಅದಕ್ಕೋಸ್ಕರ ನಾವು ಅವ್ಯಯ ನ್ಯಾಚುರಲ್ಸ್ ಅಂಡ್ ಆರೋಗ್ಯ ರಕ್ಷಾ ಗ್ರೂಪ್ಸಿಂದ ನಾವು ಪ್ರತಿಯೊಬ್ಬರಿಗೂ ಕೇಳ್ಕೊತೀವಿ. ಇದನ್ನು ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತ ಅನ್ಕೋತಾರೆ ಆರ್ಗ್ಯಾನಿಕ್ನ, ನಾವು ಮ್ಯಾನುಫ್ಯಾಕ್ಚರ್ ರೇಟಲ್ಲಿ ಕೊಡ್ತಾ ಇದ್ದೀವಿ. ಏನಾದರೂ ತುಂಬ ಬೇಕು ಅಂದವ್ರಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.